ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಶೇಖರ್ ಮುದಕವಿ ಅಂತ. ಹಾ, ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ನಾನು ಇಲ್ಲೇ ಬೆಂಗಳೂರು ಮಗಡಿ ರೋಡ್ ನಿಂದ ಬರ್ತಾ ಇದ್ದೇನೆ. ಓಕೆ, ಈಗ ನಿಮಗೆ ಹೇಗೆ ಗೊತ್ತಾಯ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ? ಅದು ನಾನು ಹಿಂದಿನ ಸಲ ಹೇಳಿದಂಗೆ ನನಗೆ ಒಬ್ಬರು ಪರಿಚಯ ಆದರು, ಅವ್ರ ಮುಖಾಂತರ ನನಗೆ ಅರವಿಂದ್ ಅವರು ಪರಿಚಯ ಆಯಿತು. ಅಲ್ಲಿ ಆಡಿಷನ್ ಮಾಡಿಸಿದ್ರು, ಆಡಿಷನ್ದಲ್ಲಿ ಪಾಸ್ ಆದೆ ನಾನು. ಇದು ಮೂರನೇ ಹಾಡು ನಾನು ಹಾಡೋದು. ಹೇಗೆ ಅನಿಸ್ತು ಆಡಿಷನ್ಸ್ಗಳು ಮತ್ತು ರಿಹರ್ಸಲ್ಸ್ಗಳೆಲ್ಲ ಹೇಗೆ ಅನಿಸ್ತು? ಭಾಳ ಚೆನ್ನಾಗಾಯಿತು, ಭಾಳ ಚೆನ್ನಾಗಾಯಿತು, ಭಾಳ ಸಂತೋಷ ಆಗ್ತದೆ ನನಗೆ. ಇದು ಮೂರನೇ ಹಾಡು ಹಾಡೋದು ನಾನು. ಮತ್ತು ಆ್ಯಕ್ಚುಲಿ ಅರವಿಂದ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಟ್ ಈಸ್ ರಿಯಲಿ ಗ್ರೇಟ್ ಸರ್ವಿಸ್ ಆ್ಯಕ್ಚುಲಿ, ತಿಳಿತಾ. ಯಾಕಂದರೆ 50-60 ವರ್ಷದವರೆಗೆ ಆಸೆ ಆಕಾಂಕ್ಷೆಗಳಿರ್ತವೆ ಹಾಡಬೇಕಂತೇಳಿ, ಅದು ಹಾಡಲಿಕ್ಕೆ ಆಗೋಲ್ಲ ಅಂಥದ್ದೆಲ್ಲ ಇವರು ಏರ್ಪಾಡು ಮಾಡಿಕೊಡ್ತಾ ಇದ್ದಾರೆ ಅಂತಂದ್ರೆ ಭಾಳ ಸಂತೋಷ ಆಗುತ್ತೆ ನನಗೆ. ಖಂಡಿತವಾಗ್ಲೂ ಸರ್. ಇವತ್ತು ಯಾವ ಹಾಡನ್ನು ಆರಿಸ್ಕೊಂಡಿದ್ದೀರಾ? ಈಗ ನಾನು ಇದು ಕಾಬೂಲಿ ಒಳಗಿಂದು ಏ ಮೇರಿ ಪ್ಯಾರ್ ಇವತ್ತು ನಾನು ಏ ಮೇರಿ ಬಿಚ್ಚಿ ಚಮನ್ ಹಾಡ್ತಾ ಇದ್ದೇನೆ. ದೇಶಭಕ್ತಿ ಗೀತೆಯನ್ನ ಹಾಡ್ತಾ? ಹೌದು ಹೌದು ಹೌದ್ರಿ. ಓಕೆ, ಹಾಡಕ್ಕೆ ರೆಡಿ ಇದ್ದೀರಾ? ಅಗ್ರಿ ಅಗ್ರಿ ಅಗ್ರಿ. ಓಕೆ ಸರ್, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಲೀಸ್ ಏ ಮೇರಿ ಪ್ಯಾರೆ ವತನ್, ಏ ಮೇರಿ ಬಿಚ್ಚಿಡೆ ಚಮನ್, ತುಜ ಪೆ ದಿಲ್ ಗುರುವಾನ್, ತೂ ಹಿ ಮೇರಿ ಆರಜು, ತೂ ಹಿ ಮೇರಿ ಆಬರು, ತೂ ಹಿ ಮೇರಿ ಜಾನ್. ಏ ಮೇರಿ ಪ್ಯಾರೆ ವತನ್, ಏ ಮೇರಿ ಬಿಚ್ಚಿಡೆ ಚಮನ್, ಬಿಚ್ಚಿಡೆ ಚಮನ್.
ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಹೌದಾ, ಸಂತೋಷ, ಸಂತೋಷ ಆಯ್ತು. ನನಗೂ ಸಂತೋಷ ಆಯ್ತು ಮೇಡಮ್, ನನಗೂ ಸಂತೋಷ ಆಯ್ತು. ಆ್ಯಕ್ಚುಲಿ ನಾನು ಅರವಿಂದ್ ಅವ್ರೇನು ಕಳಿಸಿದ್ರಲ್ಲ ಟ್ರ್ಯಾಕು, ಅದ್ರ ಪ್ರಕಾರ ಮಾಡಿದ್ದೆ. ಅದೇನು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಷ್ಟೇ. ಏನಿಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈ ಒಂದು ಏಜ್ ನಲ್ಲಿ ವಾಯ್ಸ್ ಅನ್ನೋದು ಒಂದು ವೈಬ್ರೇಷನ್ ಲೆವೆಲ್ ಅಲ್ಲಿ ಇರುತ್ತೆ, ಯಾವ್ದೊಂದು ಶ್ರುತಿಗೂ ಕರೆಕ್ಟ್ ಆಗಿ ಕುತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅಂತ ಒಂದು ಸ್ಟೇಜ್ ಅಲ್ಲಿ ಸಖತ್ ಆಗಿ ಹಾಡಿದ್ರೆ ನೀವು, ನಂಗೆ ತುಂಬಾ ಸಂತೋಷ ಆಯ್ತು. ಸಂತೋಷ, ನನಗೂ ಸಂತೋಷ. ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ, ಹಿರಿಯರಾಗಿ ನೀವು? ನಾನು ಹಿರಿಯಕರೇ, ಬಟ್ ಅದು ಅರವಿಂದ್ ಅವ್ರು ಏನ್ ಮಾಡ್ತಾ ಇದಾರಲ್ಲ ಅದು ಹ್ಯೂಮನ್ಸ್ ಸರ್ವಿಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಯಾಕಂದ್ರೆ 50-60 ವರ್ಷದವರಿಗೆ ಅದು ಹಾಡ್ಲಿಕ್ಕೆ ಆಸ್ಪದ ಇರೋಲ್ಲ, ಕೆಲವು ಸಲ ಸಂದರ್ಭ ಸಿಗ್ತಿರೋದಿಲ್ಲ. ಹಿಂಗಾಗಿ ಆದ್ರೆ ಇವರು ಅವಕಾಶ ಮಾಡಿ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಈ ಕೆಲಸವನ್ನು ಮುಂದುವರಿಸಬೇಕು ಅವರು, ಅವ್ರ ದೇವ್ರ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಆಶೀರ್ವಾದ ಇದ್ದಾರೆ. ಖಂಡಿತವಾಗ್ಲಿ, ಖಂಡಿತವಾಗ್ಲಿ ಸರ್. ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಮ ಕಾರ್ಯಕ್ರಮದಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಇನ್ಫ್ಯೂಷನ್ ಮೀಡಿಯಾಟೆಕ್ ಹಾಗೂ ಸಿ ಬೆಂಗಳೂರು ಅವರು ಈ ಸರ್ಟಿಫಿಕೇಟ್ ಅನ್ನು ನಿಮಗೆ ಕೊಡ್ತಾರೆ. ಇನ್ನು ಹೆಚ್ಚು ಹೆಚ್ಚು ಹಾಡುಗಳನ್ನು ಹಾಡಿ ಭಾಗವಹಿಸಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಮುಂದಿನ ಗಾಯಕರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ.